गुड मॉर्निंग एल्लरिगू को इन्नोंदु वीडियोगे वेलकम सो टाइटल नोडी अंदुकोंडिर्तीरा एनिदु अंत सो इवाग पेट्रोल बंक हुडुकबेकु नियर ई पेट्रोल बंक बेड चेल्लो इदु नावु यावागलू बरो पेट्रोल बंक यादारू बेरे पेट्रोल बंक होगोण बिकॉज़ इल्ली अवरु ननगे परिचय इद्दारे बेरे पेट्रोल बंक होगिबिट्टु 10 रूपाय पेट्रोल हाक्सोण ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಾನಂತೂ ಜಗಳ ಆಡೋಕ್ಕೆ ರೆಡಿ ಇದ್ದೀನಿ, ಬೇಕಾದ್ರೆ ಅಥವಾ ಪೆಟ್ರೋಲ್ ಹಾಕಿಲ್ಲ ಅಂದರೆ ನೋಡಂತಲ್ರಿ ಹೆಂಗಾಗುತ್ತೆ ಅಂತ. ನಮ್ಮ ವಿಡಿಯೋಗೆ ಯಾವಾಗಲೂ ವಿಡಿಯೋ ಮಾಡೋದಕ್ಕೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಕೌಶಿಕ್ ಅವರು ಇಂಜಿನೇ ಇದ್ದಾರೆ, ಇವತ್ತು ಬರ್ತಾವ್ರೆ ನಮ್ಮ ಜೊತೆ. ಕರೆಕ್ಟಾಗಿ 10 ರೂಪಾಯಿ ಇಟ್ಕೊಂಡಿದ್ದೀನಿ ಪರ್ಸಲ್ಲಿ. ಅವರೇನೋ ಕೇಳಿದ್ರೆ ನೋಡಿ ಸರ್ ಪರ್ಸಲ್ಲಿ ಏನೋ ದುಡ್ಡೇ ಇಲ್ಲ ಸರ್ ಅಂತ ಪರ್ಸಕ್ಕೆ. ಫಸ್ಟ್ ಆಫ್ ಆಲ್ 10 ರೂಪಾಯಿ ಐತಾ? 10 ರೂಪಾಯಿ ಐತೆ ಕರೆಕ್ಟ್. ಅಷ್ಟೇ ಅಷ್ಟೇ ಎಡ್ಕ ಬಂದಿದ್ದೀನಿ. 10 ರೂಪಾಯಿ ಎತ್ಕೊಂಡಿದ್ದೀನಿ ಕರೆಕ್ಟ್. 10 ರೂಪಾಯಿ ಎತ್ಕೊಂಡಿದ್ದೀನಿ ಪರ್ಸಲ್ಲಿ, ಏನೂ ಇಲ್ಲ ದುಡ್ಡು. ಈ ವರ್ತರ್ ಸೈಡ ಈ ಸೈಡ ವರ್ತರ್ ಸೈಡ್ ಬೇಡ, ಈ ಕಡೆ ವೈಟ್ ಸ್ಪೀಡ್ ಸೈಡ್ ಹೋಗೋಣ, ಪೆಟ್ರೋಲ್ ಬಂಕ್ ಇರ್ತವೆ ವರ್ತರ್ ಸೈಡ್ ಬೇಡ. ಸೊ ಸುಮಾರು ಜನ ಹೇಳ್ತಾ ಇದ್ದೀರಾ ಆ ಬೈಕ್ ರಿವ್ಯೂ ಮಾಡಿ ಈ ಬೈಕ್ ರಿವ್ಯೂ ಮಾಡಿ ಅಂತ. ಮಾಡೋಣ ಮಾಡೋಣ, ಒನ್ ಬೈ ಒನ್ ಮಾಡೋಣ. ಸೊ ರೆಗ್ಯುಲರಾಗಿ ಅದನ್ನೇ ಅಪ್ಲೋಡ್ ಮಾಡಲ್ಲ ನಾನು. ನನ್ನ ಚಾನಲ್ ಮೈನ್ ಬಂದು ಮೋಟೋಲಾಗು ವ್ಲಾಗ್ಸು. ಸೊ ಕಂಪ್ಲೀಟ್ ರಿವ್ಯೂ ಮಾಡೋದೆಲ್ಲ ಹಾಕಲ್ಲ ರೆಗ್ಯುಲರಾಗಿ. ವೀಕ್ಲಿ ಒಂದು ಎರಡು ಬೈಕ್ ಸಿಗೋದ್ರ ಮೇಲೆ ಅದರೇನಾದ್ರು ಸಿಕ್ತಿದ್ರೆ ಅವಾಗವಾಗ ಮಾಡಾಕ್ತಾ ಇರ್ತೀನಿ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಬೈಕ್ಸ್ ಇದ್ದರೆ 150 cc 200 cc ಯಾವುದಾದ್ರು ಬೈಕ್ಸು, 300 400 ಯಾವುದಾದ್ರು ಬೈಕ್ಸು, ಸೊ ವಿಡಿಯೋ ಮಾಡಬೇಕು ಫೀಚರಿಂಗ್ ಆಗಬೇಕು ಅಂತ ಏನಾದ್ರು ಇದ್ದರೆ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಅಥವಾ ಐ ಡಿ ಸರ್ಚ್ ಮಾಡಿ ಬಾಂಬೆ ಸ್ಪೀಕರ್ ಅಂತ, ಅಲ್ಲಿ ಮೆಸೇಜ್ ಹಾಕಿದ್ರೆ ನೋಡಿ ನಿಮ್ಮ ಬೈಕನ್ನು ಒಂದು ವಿಡಿಯೋ ಮಾಡ್ತೀನಿ. ಓಹೋ ಇವರು ಎತ್ತಕೊಂಡು ಎತ್ತಕೊಂಡು ಹೋಗ್ತಾವ್ರೆ, ಎಷ್ಟು ಜನ ಇವರು, ಅವ್ರಿಗೆ ನಿಲ್ಕೊಳ್ಳೋಕೆ ಜಾಗಿಲ್ಲ ಅಲ್ಲಿ. ನಿಮ್ಮ ಬೈಕ್ ಬೇರೆ, ಬಟ್ ಅದು ಒಳ್ಳೆ ಕೆಲಸನೇ ನನ್ನ ಲೆಕ್ಕದಲ್ಲಿ. ಯಾಕಂದರೆ ಇಲ್ಲಾಂದರೆ ಅವ್ರು ಆ ಥರ ಮಾಡಿಲ್ಲ ಅಂದರೆ ಜಾಸ್ತಿ ಬೈಕು ಹಿಂಗೆ ರೋಡ್ ರೋಡಲ್ಲಿ ಪಾರ್ಕ್ ಮಾಡೋಗ್ತಾರೆ, ಅದಾದಮೇಲೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಿಂತ ಇವ್ರು ಈ ಥರ ತೆಗಿತಾರೆ ಅನ್ನೋದು, ಒಂದೇ ಒಂದಕ್ಕಾದರೂ ರೋಡಿಗೆ ಗಾಡಿ ನಿಲ್ಸಲ್ಲ. ಸೊ ಅವಾಗ ಅಟ್ಲೀಸ್ಟ್ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಹಾಂ ಎತ್ತಾಕಿ ಎತ್ತಾಕ್ಲಿ, ನೆಕ್ಸ್ಟ್ ಟೈಮ್ ಅವ್ರು ನಿಲ್ಸಲ್ಲ ಎತ್ತಾಕದ್ಮೇಲೆ. ಸೊ ನಾಟ್ ಹಾಕಿ ಆಗ್ಲಿ ತಗ. ಫೋರಮ್ ನೈಬರಿಂಗ್ ಉಡ್ ಮಾಲ್, ಇದು ಫೋರಮ್ ಶಾಂತಿನಿಕೇತನ ಲೈಕ್ ನೈಬರಿಂಗ್ ಉಡ್ ಮಾಲ್. ನಾವು ಕಾಲೇಜ್ ಬಂದ್ ಕೊಡ್ದಾಗ ಇದು ಒಂದು ಮಾಲಿಗೆ ಬರ್ತೀವಿ ಫಿಲಮ್ ನೋಡೋದಕ್ಕೆ, ಯಾಕಂದ್ರೆ ಸ್ವಲ್ಪ ನಿಯರ್ ಇದೆಯಲ್ಲ ನಮ್ಮ ಕಾಲೇಜಿಂದ. ಅಂದರೆ ಅಲ್ಲಿ ಫೋರ್ ಅಲ್ಲಿ ನಮ್ಮ ನಿಯರ್ ಕಾಲೇಜಿಂದ ನಿಯರ್ ಇರೋ ಥಿಯೇಟರ್ ಮಾಲ್ ಯಾವುದು ಟಿಕೆಟ್ ಸಿಗಲ್ಲ ಅಂದರೆ ನೆಕ್ಸ್ಟ್ ಚಾಯ್ಸ್ ಇದೆ ನಮಗೆ. ಬಡೋ ನೀವು ಬಂಕೆಲ್ಲ ಹೊಡಿತೀರಾ ಅಂತೆಲ್ಲ ಕೇಳಬೇಡಿ, ನಾವು ನಿಮ್ಮಂಥ ಹುಡುಗರೆ ಬಂಕು ಹೊಡಿತೀವಿ, ಪಟನೂ ಕೇಳ್ತೀವಿ. ಇಲ್ಲ ಗುರು ಪೆಟ್ರೋಲ್ ಬಂಕೆ ಸಿಕ್ತಿಲ್ಲ. ಅಣ್ಣ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲ ಐತೆ ನಿಯರು? ಹಿಂಗೆ ವೈಟ್ ಫೀಲ್ಡು. ಹಾಂ ಎಲ್ಲಿಲ್ವಾ? ಓ ಪೆಟ್ರೋಲ್ ಇಲ್ವಾ? ಐತೆ ಒಂಚೂರು ಮ್ಯಾನೇಜಬಲ್. ಸೊ ಇದರಿಂದ ಇನ್ನೊಂದು 7-8 ಕಿಲೋಮೀಟರ್ ಹೋಗಬೇಕು, ಬನ್ನಿ ಡೈರೆಕ್ಟ್ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋಗಿ ಸಿಗ್ತೀನಿ ಹಂಗಾದ್ರೆ. ಸೊ ನೋಡಿ ಬಂದ್ವಿ ಪೆಟ್ರೋಲ್ ಬಂಕು ಇದೆ, ಡಿವೈಡರ್ ಕಟ್ ಮಾಡ್ಕೊಂಡು ಬರೋಣ ಬನ್ನಿ. ನಮ್ಮ ಕಾಲೇಜ್ ಹತ್ರನೇ ಬಂದಿದ್ದೀವಿ. ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಗೊತ್ತಿಲ್ಲ ಗುರು, ಅದೇ ಎತ್ತು ವಿಚಿತ್ರವಾಗಿರುತ್ತೆ ಅಲ್ಲಿದೋ. ಬೇಗ ಫಸ್ಟ್ ಹೋಗ್ಬಿಡ್ಬೇಕು ಕೇಳ್ಬಿಟ್ಟು, ನಿಮಗೋಸ್ಕರ ಮಾಡ್ತಿರೋದು. ನಮ್ಮ ಕ್ಲಾಸ್ ಕೌಶಿ ಪಾಪ ಸಪೋರ್ಟ್ ಮಾಡ್ತಾವನೆ ಖರೀದಿಕ್ಕೆ, ಏನು ಒಂದಲ್ಲೇ ಬಂದವನೆ. 10 ರೂಪಾಯಿ ಎತ್ತಿಟ್ಕೊಂಡು ಹೇಳಿದ್ದೀನಿ, ಎತ್ತಿಟ್ಕೊಂಡವನೆ. ನೋಡೋದು ಬನ್ನಿ
ಹಿಂಗೆ ಗಾಡಿಗಳು ಅಟ್ಲೀಸ್ಟ್ ಎಲ್ಲ ಒಂದು ಸ್ಪ್ಲೆಂಡ್ರು ಪ್ಲಾಟಿನೋ ಎಲ್ಲ ತಗೊಂಡೋಗಿ ಕೇಳಿದ್ರೆ ಏನೋ ದುಡ್ಡಿಲ್ವನೋ ಅಂತ ಅನ್ಕೊಂಬಿಟ್ಟು ಸುಮ್ಮನೆ ಆಗ್ಬೋದು. ಬಟ್ ಹಿಂಗೆ ಗಾಡಿಗಳು ತಗೊಂಡೋಗಿ ಸ್ವಲ್ಪ 10 ರೂಪಾಯಿ ಅಂದರೆ ಅಯ್ಯೋ, ಯಾರ ಹತ್ರ ಹೋಗೋಣ? ಹುಡುಗರ ಹತ್ರ ಹೋಗುವಂಥವ್ರೆ. ಡೀಸಲ್ ಹಾಕಲ್ಲ ಅನ್ಸುತ್ತೆ ಗುರು, ಇಳಿ ಎದುರಿಗೆ. ಅಯ್ಯೋ ನಿಮ್ಮ ಕಷ್ಟ ಕೌಶಿ ಫುಲ್ ನರ್ವಸ್ ಪಾಪ. ಹತ್ತು 10 ರುಪೀಸ್ ಸರ್. ಹ್ಞೂ ಸರ್, 10 ರೂಪಾಯಿ. ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಅದು ಮಾಡ್ತೀರಿ, ಇದಾಕಲ್ವಾ? 10 ರೂಪಾಯಿ ಅಷ್ಟೇನಾ? 10 ರೂಪಾಯಿ ಅಷ್ಟೇ. ಮುಂದೆ ಹಂಗೆ ಅಪ್ಡೇಟ್ ಕೊಡ್ಲೆ. ಆಯ್ತು ಹೋಗ್ತಿ ಬಿಡಿ, ಇಷ್ಟಲ್ಲಿ ಕರೆಕ್ಟಾಗಿ. ಯಪ್ಪ ಅವ್ರು ಫಸ್ಟ್ ಎರಡ್ಸಲ ಕ್ಯಾಮ್ರ ನೋಡಿದ್ರೆ ಆಮೇಲೆ ಆಗ್ದ ಕ್ಯಾಮ್ರಾ ನೋಡ್ಬಿಟ್ಟು ಹಾಕ್ಬಿಟ್ಟ. ಅವ್ರು ಪಕ್ಕ ಇದ್ದಾರೆ ನೋಡ್ರೆ, ಹೆಂಗ ಹೆಂಗ ನೋಡಿದ್ರು. ಅಲ್ಲ ಅಲ್ಲ, ಅವ್ನು ಫಸ್ಟ್ 10 ರೂಪಾಯಿ ಕೇಳಿದ ತಕ್ಷಣ ಹುಡುಗಿರ ಕಡೆ ನೋಡ್ತಾವನೆ ಹುಡುಗಿ, ಅವ ಯಾವ ಹುಡುಗಿ ನಿನ್ ಕಡೆ ನೋಡ್ತಾವ, ಇವನೇ ಅವ್ನು ಹಿಂಗ ಹಾಸ್ಕೊಂಡ 10 ರೂಪಾಯಿಗೆ ಅಂತ. ಸೈಕಾಗಿತ್ತು ಗುರು, ನಾನೇನೋ ಜಾಸ್ತಿ ಮಾತಾಡಬೇಕು ಅನ್ಕೊಂಡೆ, ರೆಡಿ ಇದ್ದೆ ವಧ ಮಾಡಬೇಕು ಹಂಗೆ ಹಿಂಗೆ ಇದ್ದಲ್ಲ. ಬಟ್ ಜಸ್ಟ್ ಒಂದೇ ಡೈಲಾಗ್ ಹೇಳಿದ್ದು ಅಷ್ಟೇ, ಅಷ್ಟೇನಾ ಹಾಕ್ಬಿಟ್ಟು ಹಾಕಿದ್ರು. ಪೆಟ್ರೋಲ್ ಬಂಕಿ ಹೋಗಲ್ಲ ಗುರು ನಾನು. 0.9 ಬಂತು, 0.9 ಲೀಟರ್ ಬಂತು, ಅದೆಲ್ಲ ಆಗುತ್ತೆ ಗಾಡಿಗೆ. ಸೊ ನೋಡಿ, ಇವತ್ತಿನ ವಿಡಿಯೋಗೆ ಇಷ್ಟ. ಇದರ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಬಾನ್ ಬಿಸ್ಬೇಕರ್ ಅಂತ ಐಡಿ, ಯಾಕಂದರೆ ನಮ್ಮ ಡಾಲ್ಫಿನ್ಗೆ ಜಾಸ್ತಿ ಫಾಲೋರ್ಸ್ ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ವೆಂಚರ್ 398 ಜೊತೆ ಸಿಗ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್.